ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದಿಷ್ಟು ಎಮ್ ಸಿ ಕ್ಯೂ ರೀತಿಯಲ್ಲಿ ಏನು ಮಾಡ್ತೀನಿ, ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದು ನಿಮ್ಮ ಪಿ ಸಿ ಟು ಡಿ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಸಾಕಷ್ಟು ಸಹಕಾರಿಯಾಗುತ್ತೆ ಸ್ನೇಹಿತರೆ. ಹೀಗಾಗಿ ನಾನು ಪ್ರತಿ ಪ್ರಶ್ನೆಯೂ ಕೂಡ 360 ಡಿಗ್ರಿ ಆ್ಯಂಗಲಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು, ಫಸ್ಟ್ ಕ್ವಶನ್ ನೋಡ್ಬೋದು, ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡದಲ್ಲಿವೆ ಅಂತಿದೆ. ಒಂದನೇ ಆಪ್ಷನ್ ಮಲಪ್ರಭಾ ನದಿ, ಎರಡನೇ ಆಪ್ಷನ್ ತುಂಗಭದ್ರಾ ನದಿ, ಮೂರನೇ ಆಪ್ಷನ್ ಕಾವೇರಿ ನದಿ, ನಾಲ್ಕನೇ ಆಪ್ಷನ್ ಕಬಿನಿ ನದಿ. ಆನ್ಸರನ್ನು ನೀವು ನನಗೆ ಗೆಸ್ ಮಾಡ್ತಾ ಹೋಗಿ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ತುಂಗಭದ್ರಾ ನದಿ. ಅಲ್ಲಿ ಏನಿವೆ, ಹಂಪಿಯ ಪ್ರಾಚೀನ ಅವಶೇಷಗಳು ತುಂಗಭದ್ರಾ ನದಿಯ ದಡದಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಇದರ ಸುತ್ತಮುತ್ತಲು ಒಂದಿಷ್ಟು ನೋಡೋದಾದರೆ, ಹಂಪಿಯ ಪ್ರಸ್ತುತ ಎಲ್ಲಿದೆ ಅಂತ ಹೇಳಿದ್ರೆ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ. ಹಂಪಿ ಅಥವಾ ಕಿಷ್ಕಿಂಧೆ ಅನ್ನು ವಿಜಯನಗರದ ಸಾಮ್ರಾಜ್ಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಹಂಪಿಯನ್ನು ಏನು ಅಂತ ಹೇಳಿದ್ರೆ, ಯಾವುದನ್ನು ವಾಸ್ತುಶಿಲ್ಪದ ತೊಟ್ಟು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಅಂತ ಎಷ್ಟೋ ಸಲ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾನೆ. ಯಾವುದು ಹಂಪಿಯನ್ನು. ಹಂಪಿಯಲ್ಲಿ ಶ್ರೀಕೃಷ್ಣ ದೇವರಾಯನಿಂದ ನಿರ್ಮಿತವಾದ ಪ್ರಮುಖ ದೇವಾಲಯಗಳಿದ್ದಾವೆ ಕೆಲವೊಂದಿಷ್ಟು. ಅವು ಯಾವ್ಯಾವ ಅಂತ ಹೇಳಿದ್ರೆ, ಹಂಪಿಯ ವಿರೂಪಾಕ್ಷ ದೇವಾಲಯ, ಸಾರಿ ಬರುತ್ತೆ, ಹಂಪಿಯ ವಿರೂಪಾಕ್ಷ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ವಿಜಯ ವಿಠಲ ದೇವಾಲಯ. ನೆಕ್ಸ್ಟ್ ನೋಡೋದು ಕಮಲ್ ಮಾಲ್, ಇದು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ಮಹಾನವಮಿ ದಿಬ್ಬ ಉತ್ಸವಕ್ಕಾಗಿ ಶ್ರೀಕೃಷ್ಣ ದೇವರಾಯ ಒಡಿಶಾವನ್ನು ಗೆದ್ದ ನೆನಪಿಗಾಗಿ ಏನು ಮಾಡ್ತಾನೆ, 1513ರಲ್ಲಿ ಏನು ಮಾಡ್ತಾನೆ, ನಿರ್ಮಿಸ್ತಾನೆ. ಮಾನವ ದಿಬ್ಬವನ್ನು ಶ್ರೀಕೃಷ್ಣ ದೇವರಾಯ ನಿರ್ಮಿಸ್ತಾನೆ ಸ್ನೇಹಿತರೆ. ಶ್ರೀಕೃಷ್ಣ ದೇವರು ನಿರ್ಮಿಸಿರುವಂಥ ಎಲ್ಲ ಇವು ಏನು ಅವಶೇಷಗಳು. ಒಂದು ನಿಮಿಷ ಕೊಡ್ತಾಯಿದ್ದೆ. ಹಂಪಿಯ ಅವಶೇಷಗಳು ಸ್ನೇಹಿತರೆ ಇವು. ನೆಕ್ಸ್ಟ್ ಕ್ವಶನ್ ನೋಡೋಣ, ಕಾಂಬೋಡಿಯಾದಲ್ಲಿರುವ ಅಂಕೋರ್ ವಾಟ್ ದೇವಾಲಯ ಯಾವುದಕ್ಕೆ ಸಮರ್ಪಿಸಲಾಗಿದೆ ಅಂತ ಇದೆ. ಒಂದನೇ ಆಪ್ಷನ್ ಕಾಳಿ, ಎರಡನೇ ಆಪ್ಷನ್ ಹನುಮಾನ್, ಮೂರನೇದು ವಿಷ್ಣು, ನಾಲ್ಕನೇದು ಶಿವ. ಕಾಂಬೋಡಿಯಾದಲ್ಲಿರುವ ಅಂಕೋರ್ ವಾಟ್ ದೇವಾಲಯ ಯಾರದು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ವಿಷ್ಣು ದೇವಾಲಯ ಸ್ನೇಹಿತರೆ. ವಿಷ್ಣುನ ನೆನಪಿಗಾಗಿ ವಿಷ್ಣುನ ದೇವಾಲಯ ಅದು. ಯಾವುದು, ಕಾಂಬೋಡಿಯಾದಲ್ಲಿರುವಂಥ ಅಂಕೋರ್ ವಾಟ್ ದೇವಾಲಯ. ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಾಲಯ ಜಗತ್ತಿನ ಅತಿದೊಡ್ಡ ಹಿಂದೂ ದೇವಾಲಯವಾಗಿದೆ. ಭಾರತದ ಅತಿದೊಡ್ಡ ದೇವಾಲಯ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಕರ್ನಾಟಕದ ಅತಿದೊಡ್ಡ ದೇವಾಲಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ಇವತ್ತು ಯಾವುದು ಅಂತ ಹೇಳಿದ್ರೆ, ಕಾಂಬೋಡಿ ಅಂಕೋರ್ ವಾಟ್ ಕೇಳಿದಾನೆ ಅಂತ ಹೇಳಿದ್ರೆ, ನಾಳೆ ಏನು ಮಾಡ್ಬೋದು, ಇದ್ರ ಮೇಲೆ ಯಾವುದಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು. ಜಗತ್ತಿನ ಅತಿದೊಡ್ಡ ಹಿಂದೂ ದೇವಾಲಯ ಯಾವುದು, ಕಾಂಬೋಡಿಯ ಅದ ಅಂಕೋರ್ ವಾಟ್ ವಿಷ್ಣು ದೇವಾಲಯ ಅದು. ನೆಕ್ಸ್ಟ್ ನೋಡೋದು, ಭಾರತದ ಅತಿದೊಡ್ಡ ದೇವಾಲಯ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಕರ್ನಾಟಕದ ಅತಿದೊಡ್ಡ ದೇವಾಲಯ ಯಾವುದಂದ್ರೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಇದೆ. ಒಂದನೇ ಆಪ್ಷನ್ ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವುದು, ಎರಡನೇ ಆಪ್ಷನ್ ಜನರಲ್ಲಿ ಸಹೋದರತ್ವವನ್ನು ಮೂಡಿಸುವುದು, ಮೂರನೇ ಆಪ್ಷನ್ ಪೋಷಕರಿಗೆ ವಿಧೇಯರಾಗಿರುವುದು, ನಾಲ್ಕನೇ ಆಪ್ಷನ್ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು. ಇದರಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ. ಮೂರು ಮೂಲಭೂತ ಕರ್ತವ್ಯ ಇದ್ದಾವೆ, ಒಂದು ಅಲ್ಲ. ಯಾವುದು ಅನ್ನೋದನ್ನು ಗೆಸ್ ಮಾಡ್ತಾ ಹೋಗಿ. ರೈಟ್ ಆನ್ಸರ್ ಬಂದುಬಿಟ್ಟು ಪೋಷಕರಿಗೆ ಧ್ಯೇಯವಾಗಿರುವಂಥದ್ದು ಮೂಲಭೂತ ಕರ್ತವ್ಯದಲ್ಲಿ ಬರುವುದಿಲ್ಲ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ. ಹೀಗಾಗಿ ಈ ಮೂಲಭೂತ ಕರ್ತವ್ಯಗಳು ಅನ್ನುವಂಥದ್ದು ಸಂವಿಧಾನದ ಭಾಗ 4A ಎದಲ್ಲಿ ಏನು ಮಾಡುತ್ತಾ ಕಂಡು ಬರುತ್ತಾ. ವಿಧಿ 51A-ದಿಂದ 51K-ವರೆಗೆ ಏನು ಮಾಡ್ತವೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿಗಳಾಗಿದ್ದಾವೆ. ಈ ಮೂಲಭೂತ ಕರ್ತವ್ಯ ಅನ್ನುವಂಥದ್ದು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಏನು ಮಾಡೀವಿ, ಎರವಲನ್ನು ಪಡೆದಿದ್ದೀವಿ.
ಶಿಫಾರಸು ಮಾಡಿದ ಸಮಿತಿ ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂತ ಕೇಳ್ಬೋದು, ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರುವ ಮೂಲಕ ಏನು ಮಾಡಿದ್ದಾರೆ, ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಅಂದರೆ 1950ಕ್ಕೆ ಏನು ಸಂವಿಧಾನ ಜಾರಿಗೆ ಬರುತ್ತಲ್ಲ, ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇಲ್ಲ ಇದ್ದಿದ್ದು ಇರೋದಿಲ್ಲ ಸ್ನೇಹಿತರೆ. 1976ರಲ್ಲಿ ಏನು ಮಾಡ್ತಾರೆ, ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಏನು ಮಾಡ್ತಾರೆ, ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿವೆ, ಇವು ನ್ಯಾಯ ರಕ್ಷಿತವಲ್ಲವಂಥ ಏನು ಕರ್ತವ್ಯಗಳು. ಒಂದು ನಿಮಿಷ, ಯಾಕೋ ಇದಾಗ್ತಾ ಇದು. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು ಅಂತ ಇದೆ. ಒಂದನೇ ಆಪ್ಷನ್ ಸುನೀತಾ ವಿಲಿಯಮ್, ಎರಡನೇ ಆಪ್ಷನ್ ಬಚೇಂದ್ರ ಪಾಲ್, ಮೂರನೇ ಆಪ್ಷನ್ ಅರುಣಿಮ್ ಸಿನ್, ನಾಲ್ಕನೇ ಆಪ್ಷನ್ ರಾಣಿ ಕುಮಾರಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಚೇಂದ್ರ ಪಾಲ್ ಅವರು. ಏನು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟನ್ನು ಏರಿದಂಥ ಭಾರತದ ಮೊಟ್ಟ ಮೊದಲ ಮಹಿಳೆ. ಇದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಮೌಂಟ್ ಎವರೆಸ್ಟ್ ಬಗ್ಗೆ ನೋಡೋದಾದರೆ ಬೇರೆ ರೀತಿ ಪ್ರಶ್ನೆಗಳನ್ನ ಸಾಕಷ್ಟು ಎಕ್ಸಾಮಿನೇಷನ್ ಕೇಳಿದ್ದಾನೆ ಸ್ನೇಹಿತರೆ. ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಪ್ರಪಂಚದ ಅತಿ ಎತ್ತರದ ಶಿಖರ ಆಗಿರುತ್ತೆ. ಇದು 8848.86 ಮೀಟರ್ ಎತ್ತರ ಇದೆ. ಚೀನಾ ಮತ್ತು ನೇಪಾಳದ ಗಡಿಯಲ್ಲಿ ಇದು ಏನು ಮಾಡುತ್ತೆ, ಮೌಂಟ್ ಎವರೆಸ್ಟ್ ಕಂಡುಬರುತ್ತೆ. ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಎಡ್ಮಂಡ್ ಹಿಲ್ಲರಿ ಅನ್ನುವಂಥ ವ್ಯಕ್ತಿ. ಮೌಂಟ್ ಎವರೆಸ್ಟ್ ಏರಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಹೇಳಿದ್ರೆ ಜಂಕೋ ತಬಿ ಅನ್ನುವಂಥವರು. ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಹೇಳಿದ್ರೆ ಅವತಾರ್ ಸಿಂಗ್ ಚೀಮಾ. ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಹೇಳಿದ್ರೆ ಬಚೇಂದ್ರ ಪಾಲ್. ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಅಂಗವಿಕ ಮಹಿಳೆ ಯಾರು ಅಂತ ಹೇಳಿದ್ರೆ ಅರುಣಿಮಾ ಸಿನ್ಹಾ ಅನ್ನುವಂಥವ್ರು. ಇಷ್ಟು ಕ್ವಶನ್ಸ್ ಮೇಲೆ ನಿಮಗೇನು ಮಾಡ್ಬೋದು, ಬೇರೆ ರೀತಿಯಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಸಹ್ಯಾದ್ರಿ ಬೆಟ್ಟಗಳಿಗಿರುವ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾನೆ. ಒಂದೇ ಆಪ್ಷನ್ ಅರಾವಳಿ ಬೆಟ್ಟಗಳು, ಎರಡನೇ ಆಪ್ಷನ್ ಪಶ್ಚಿಮ ಘಟ್ಟಗಳು, ಮೂರನೇ ಆಪ್ಷನ್ ಶಿವಾಲಿಕ್ ಬೆಟ್ಟಗಳು, ನಾಲ್ಕನೇ ಆಪ್ಷನ್ ಹಿಮಾದ್ರಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳಿಗೆ ಇನ್ನೊಂದು ಹೆಸರೇ ಏನೊಂದು ಸಹ್ಯಾದ್ರಿ. ಸಹ್ಯಾದ್ರಿಗೆ ಇನ್ನೊಂದು ಹೆಸರೇ ಪಶ್ಚಿಮ ಘಟ್ಟಗಳು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಉತ್ತರದ ತಾಪಿ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ 1600 ಕಿಲೋಮೀಟರ್ ಅರಬ್ಬಿ ಸಮುದ್ರದ ಕರಾವಳಿ ತೀರಕ್ಕೆ ಹರಡಿಕೊಂಡಿದೆ. ಯಾವುದು? ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳಂತೇಳಿ ನಾವು ಕರಿತೀವಿ. ಪಶ್ಚಿಮ ಘಟ್ಟಗಳ ಒಟ್ಟು 6 ರಾಜ್ಯಗಳ ನಡುವೆ ಹರಡಿಕೊಂಡೈತಿ. ಅವು ಯಾವ್ಯಾವ ರಾಜ್ಯ ಅಂತ ಹೇಳಿದ್ರೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು. ಪಶ್ಚಿಮ ಘಟ್ಟಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಹರಡಿಕೊಂಡಿದ್ದು ಕರ್ನಾಟಕ ರಾಜ್ಯದಲ್ಲಿ. ಪಶ್ಚಿಮ ಘಟ್ಟದಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳ್ಬೋದು, ಸಾಕಷ್ಟು ಎಕ್ಸಾಮಿನೇಷನಲ್ಲಿ ಕೇಳಿದ್ದಾನೆ. ಅನೈಮುಡಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳ್ಬೋದು, ಕೇಳಿದ್ದಾನೆ ಸಾಕಷ್ಟು ಎಕ್ಸಾಮಿನೇಷನಲ್ಲಿ. ಮುಳ್ಳಯ್ಯನಗಿರಿ. ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಬಾಬಾ ಬುಡನಗಿರಿ ಸ್ನೇಹಿತರೆ. ಇವು ಮೂರು ಇಂಪಾರ್ಟೆಂಟು. ಪಶ್ಚಿಮ ಘಟ್ಟದಲ್ಲಿ ಅತಿ ಎತ್ತರದಂಥ ಶಿಖರ ಅನೈಮುಡಿ, ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಬಾಬಾ ಬುಡನಗಿರಿ ಅಂಥೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನನ್ನು ಯಾರ ಸ್ನೇಹಿತ, ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ ಅಂತ ಇದೆ. ಸ್ವಲ್ಪ ಟ್ವಿಸ್ಟ್ ಕ್ವಶನ್ ಇದು. ಫಸ್ಟ್ ಆಪ್ಷನ್ ನೋಡ್ಬೋದು ಎಸ್ಟಿಮೇಟ್ ಸಮಿತಿ, ಎರಡನೇ ಆಪ್ಷನ್ ನೋಡ್ಬೋದು ಸಾರ್ವಜನಿಕ ಖಾತೆಗಳ ಸಮಿತಿ, ಮೂರನೇ ಆಪ್ಷನ್ ನೋಡ್ಬೋದು ಸಾರ್ವಜನಿಕ ಕಾರ್ಯಗಳ ಸಮಿತಿ, ನಾಲ್ಕನೇ ಆಪ್ಷನ್ ಸಂಸದೀಯ ವ್ಯವಹಾರಗಳ ಸಮಿತಿ. ರೈಟ್ ಆನ್ಸರ್ ಬಂದ್ಬಿಟ್ಟು ಸಾರ್ವಜನಿಕ ಖಾತೆಗಳ ಸಮಿತಿ ರೈಟ್ ಆನ್ಸರು. ಇದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ ಸಿ ಎ ಜಿ ಅಂತೀವಿ ನಾವು. ಸಿ ಎ ಜಿ ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಭಾರತದ ಸಂಚಿತ ನಿಧಿಯ ಕಾವಲುಗಾರ ಅಂತ ಕರಿತೀವಿ ಯಾರನ್ನ, ಸಿ ಎ ಜಿಯನ್ನು. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರನ್ನು ಏನು ಮಾಡ್ತೀವಿ, ಭಾರತದ ಸಂಚಿತ ನಿಧಿಯ ಕಾವಲುಗಾರ ಅಂತ ಕರಿತೀವಿ. ಇವರನ್ನು ಕನ್ನಡದಲ್ಲಿ
ಭಾರತ ಮಹಾಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಅಂತ ಕರೀತಾರೆ. ಓಕೆ, ಸಿ ಎ ಜಿ ವರದಿಯನ್ನು ಯಾರಿಗೆ, ಸಿ ಎ ಜಿ ಅವರು ತಮ್ಮ ವರದಿಯನ್ನು ಯಾರಿಗೆ ನೀಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯವರಿಗೆ ನೀಡ್ತಾರೆ. ರಾಷ್ಟ್ರಪತಿಯವರು ಸಂಸತ್ತಿನ ಮುಂದೆ ಮಂಡಿಸ್ತಾರೆ. ಸಿ ಎ ಜಿ ತಮ್ಮ ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರೆ, ರಾಷ್ಟ್ರಪತಿಯವರು ಸಂಸತ್ತಿನ ಮುಂದೆ ಮಂಡಿಸ್ತಾರೆ. ಕೇಂದ್ರ ಸಂಚಿತ ನಿಧಿಯನ್ನು ರಾಷ್ಟ್ರಪತಿಯವರ ಅಧೀನದಲ್ಲಿ 113ನೇ ವಿಧಿಯಡಿ ಇರುತ್ತೆ. ಕೇಂದ್ರ ಸಂಚಿತ ನಿಧಿಯನ್ನು ಏನಾದರೂ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಪತಿಯವರ ಅಂಕಿತ ಬೀಳಬೇಕು, ಅದರ ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿ 113. ಸಂಸತ್ತಿನ ಅಧೀನದಡಿ ಕೂಡ ಇರುತ್ತೆ, ಅದರ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತ ಹೇಳಿದ್ರೆ 114ನೇ ವಿಧಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ನಾಯಕರು ಆಗಿರ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಈ ಸಿ ಎ ಜಿ ಮೇಲೆ ಏನಾದರೂ ಒಂದು ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ, ಹೀಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಭಾರತ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಅಂತ ಇವ್ರಿಗೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಇವರಿಗೆ. ಇಂಗ್ಲೀಷಲ್ಲಿ ನೆನಪಿಟ್ಬಿಡಿ, ತುಂಬ ಈಸಿ ಆಗುತ್ತೆ. ಯಾಕಂದರೆ ಇಂಗ್ಲೀಷಲ್ಲಿ ಏನು ಆಟಾಡೋಕ್ಕಾಗಲ್ಲ, ಕನ್ನಡದಲ್ಲಿ ಏನು ಬೇಕಾದರೂ ಆಟಾಡ್ಬೋದು, ಇಂಗ್ಲೀಷಲ್ಲಿ ಏನು ಆಟಾಡಲಿಕ್ಕೆ ಚಾನ್ಸೇ ಇಲ್ಲ ನಿಮ್ಮ ಎಕ್ಸಾಮಿನೇಷನಲ್ಲಿ. ಹೀಗಾಗಿ ಆದಷ್ಟು ಇಂಗ್ಲೀಷನ್ನು ವರ್ಷನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಭಾರತ ಸಂವಿಧಾನವು ಅಂಗೀಕಾರಗೊಂಡಿದ್ದು ಯಾವಾಗ ಅಂತ ಇದೆ. ಫಸ್ಟ್ ಆಪ್ಷನ್ 1950 ಜನವರಿ 26, ಎರಡನೇ ಆಪ್ಷನ್ 1950 ನವೆಂಬರ್ 26, ಮೂರನೇ ಆಪ್ಷನ್ 1949 ನವೆಂಬರ್ 26, ನಾಲ್ಕನೇ ಆಪ್ಷನ್ 1949 ಜನವರಿ 26 ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 1949 ನವೆಂಬರ್ 26ರಂದು ಏನಾಗುತ್ತೆ, ನಮ್ಮ ದೇಶದ ಸಂವಿಧಾನ ಅಂಗೀಕಾರಗೊಳ್ಳುತ್ತೆ, ಅಡಾಪ್ಟ್ ಮಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಸಂವಿಧಾನದ ರಚನಾ ಸಭೆ ಮೊದಲ ಬಾರಿಗೆ ಸಭೆ ಸೇರಿದ್ದು 1946 ಡಿಸೆಂಬರ್ 9ರಂದು ಏನಾಗುತ್ತೆ, ಸಂವಿಧಾನದ ರಚನಾ ಸಭೆ ಮೊದಲ ಬಾರಿಗೆ ಸಭೆ ಸೇರುತ್ತೆ. ಈ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿದ್ರೆ ಒಂದು ರಚನಾ ಸಭೆ ಅಂತ ಇತ್ತು. ಆ ಸಭೆ ಸೇರಿದ್ದು ಅಂತ ಮೊದಲ ದಿನಾಂಕ ಯಾವುದು ಅಂತ, ಡಿಸೆಂಬರ್ 9, 1946. ಈ ಜವಾಹರ್ಲಾಲ್ ನೆಹರು ಅವರು ಆ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ. ಅದು ಎಷ್ಟರಲ್ಲಿ ಅಂತ ಹೇಳಿದ್ರೆ 1946 ಡಿಸೆಂಬರ್ 13ರಂದು. ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ, ಜನವರಿ 26 1950ರಂದು ಏನಾಗುತ್ತೆ, ಸಂವಿಧಾನ ಜಾರಿಗೆ ಬರುತ್ತೆ. ಅಂಗೀಕಾರಗೊಂಡ ದಿನವನ್ನು ನಾವು ಇವತ್ತು ಏನು ಮಾಡಿದ್ವಿ, ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅಂದರೆ 1949 ನವೆಂಬರ್ 26ರಂದು ಏನು ಸಂವಿಧಾನ ಅಂಗೀಕಾರಗೊಂಡೈತಲ್ಲ, ಅದನ್ನು ಏನು ಮಾಡ್ತೀವಿ ನಾವು, ಸಂವಿಧಾನ ದಿನ ಅಂತೇಳಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು, ಸಾಕಷ್ಟು ಎಕ್ಸಾಮಿನೇಷನ್ ಕೇಳಿದ್ದಾನೆ, ಸಚ್ಚಿದಾನಂದ್ ಸಿನ್ಹಾ ಅವರಾಗಿರ್ತಾರೆ. ಪೂರ್ಣಕಾಲಿಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಸಂವಿಧಾನದ ಬೇಡಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಮುಂದಿಟ್ಟವರು ಯಾರು ಅಂತ ಹೇಳಿದ್ರೆ ಎಮ್ ಎನ್ ರಾಯ್ ಅವರು ಸ್ನೇಹಿತರೆ. ಇಷ್ಟು ಕ್ವಶನ್ಸಲ್ಲೂ ನಿಮ್ಮ 360 ಡಿಗ್ರಿ ಆ್ಯಂಗಲಲ್ಲಿ ನಾವು ಡಿಸ್ಕಸ್ ಮಾಡೋದ್ರಿಂದ ಅದರ ಮೇಲೆ ಸುತ್ತಮುತ್ತ ಬೇರೆ ಥರ ಕ್ವಶನ್ಸ್ ನಿಮ್ಗೆ ಬಂದರೂ ಕೂಡ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡುವಂಥ ಎಬಿಲಿಟಿ ನಿಮಗೆ ಬರುತ್ತೆ ಸ್ನೇಹಿತರೆ. ಹೀಗಾಗಿ ಇವಿಷ್ಟು ಎಮ್ ಸಿ ಕ್ಯೂಸ್ ಆಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ ನಾನು ಬಿಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹೀಗಾಗಿ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೀವು ಮಾಡ್ಕೊಳ್ಳುವಂಥ ಒಂದು ಸಬ್ಸ್ಕ್ರೈಬು ನಮಗೇನಾಗುತ್ತೆ, ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಸ್ನೇಹಿತರೆ. ಹೆಚ್ಚೆಚ್ಚು ವಿಡಿಯೋಗಳನ್ನು ನಿಮಗೆ ಕೊಡಲಿಕ್ಕೆ ಸಹಾಯ ಆಗುತ್ತೆ. ಯಾವುದ್ಯಾವುದೋ ಚಾನಲ್ಗಳನ್ನು ಬೆಳೆಸ್ತೀರ ಅಂತೇಳಿ, ಎಜುಕೇಷನ್ ಚಾನಲ್ಗಳನ್ನು ಬೆಳೆಸಿ, ನೀವು ಬೆಳೀರಿ ನಮ್ಮನ್ನು ಬೆಳೆಸಿ. ಎಷ್ಟು ಎಜುಕೇಷನ್ ಚಾನಲನ್ನು ಬೆಳೆಸ್ತೀರೋ ಅಷ್ಟು ಏನಾಗುತ್ತೆ, ಎಜುಕೇಷನ್ ನಮ್ಮ ದೇಶದಲ್ಲಿ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದರಿಂದ ಎಲ್ಲ ರೀತಿಯಿಂದ ಅಭಿವೃದ್ಧಿ ನೀವು ಹೊಂದ್ರಿ, ನಮ್ಮನ್ನು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.